ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಮೂವತ್ತೇಳು ನಾನು ಇದನ್ನು ನನ್ನ ಸ್ವಂತ ಕಣ್ಣುಗಳಿಂದ ನೋಡಿದ್ದೇನೆ ಮತ್ತು ಭಾರತದಲ್ಲಿ ಯಾರೂ ಇದನ್ನು ನಿರಾಕರಿಸುವುದಿಲ್ಲ ಆದರೆ ಅದರ ಬಗ್ಗೆ ಬ್ರಾಹ್ಮಣರೊಂದಿಗೆ ಮಾತನಾಡಿದರೆ ಅವರು ಸಾಮಾನ್ಯ ಜನರಿಗೆ ಇದು ಅವರ ವ್ಯವಸ್ಥೆಯ ಭಾಗವಾಗಿದೆ ಎಂದು ಹೇಳುತ್ತಾರೆ ಈ ವ್ಯವಸ್ಥೆಯು ಅಧಿಕೃತ ಸಂಸ್ಥೆಯಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ ಹಿಂದೂಗಳು ಮತ್ತು ಬೌದ್ಧರ ದೇವಾಲಯಗಳ ಮೇಲಿನ ಅಸಹ್ಯಕರ ಕೆತ್ತನೆಗಳನ್ನು ನೋಡಬೇಕು ಭ್ರಷ್ಟಾಚಾರದಿಂದ ಪ್ರಭಾವಿತರಾಗಲು ಭಾರತದಲ್ಲಿ ಪೂಜಿಸುವ ಅತ್ಯಂತ ಜನಪ್ರಿಯ ವಸ್ತುಗಳಾದ ಫಾಲಿಕ್ ವ್ಯವಸ್ಥೆಯ ಭೀಕರ ಚಿಹ್ನೆಗಳು ಧರ್ಮಗಳ ಬಗ್ಗೆ ಇವುಗಳನ್ನು ಸಹಿಸಲಾಗುವುದಿಲ್ಲ ಆದರೆ ಧರ್ಮದ ಪುರೋಹಿತರು ಸ್ಥಾಪಿಸುತ್ತಾರೆ ನಿರ್ದೇಶಿಸುತ್ತಾರೆ ಮತ್ತು ನಿಯಂತ್ರಿಸುತ್ತಾರೆ ಪ್ರಾಚೀನ ಪೊಂಪಿಯ ನಾಚಿಕೆ ಇಲ್ಲದ ವರ್ಣಚಿತ್ರಗಳು ಮತ್ತು ಭಾವಚಿತ್ರಗಳು ಮಾತ್ರ ಭಾರತದ ದೇವಾಲಯಗಳ ಪ್ರವೇಶದ್ವಾರಗಳಲ್ಲಿ ಬಹಿರಂಗವಾಗಿ ಕಂಡುಬರುವ ಅಶ್ಲೀಲತೆಗೆ ಸಮಾನವಾಗಿದೆ ದೇವರಿಲ್ಲದ ಪಾಶ್ಚಿಮಾತ್ಯ ದೇಶಗಳ ಭಾಗದ ಮೇಲೆ ಹಿಂದೂ ಧರ್ಮದ ಈ ಪ್ರತಿನಿಧಿಗಳು ಮಾಡುವ ಟೀಕೆಗಳನ್ನು ನಾವು ಸಹಿಸಿಕೊಳ್ಳುವುದು ಕಷ್ಟವೆಂದು ತೋರುತ್ತದೆ ಅವರು ಅಂತಹ ಅಗಾಧವಾದ ಗಾಜಿನ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ ಪ್ರತಿಯೊಂದು ನಾಯಕರೂ ನಿರ್ಮಿಸಿದ ಅವರ ಸ್ವಂತ ಧರ್ಮವನ್ನು ರಕ್ಷಿಸಿದ್ದಾರೆ ಪೂರ್ವದ ಧರ್ಮಗಳ ಅತ್ಯಗತ್ಯ ಸಿದ್ಧಾಂತಗಳಲ್ಲಿ ಒಂದಾಗಿರುವ ದೇವರ ಪಿತೃತ್ವ ಮತ್ತು ಮನುಷ್ಯರ ಭ್ರಾತೃತ್ವದ ಬಗ್ಗೆ ನಾವು ಉತ್ತಮ ವ್ಯವಹಾರವನ್ನು ಕೇಳಿದ್ದೇವೆ ವಾಸ್ತವವಾಗಿ ನಾನು ಎಂದಿಗೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಮತ್ತು ನಾನು ಭಾರತದಾದ್ಯಂತ ಉತ್ಪತ್ತಿಯನ್ನು ಪ್ರಶ್ನಿಸಿದ್ದೇನೆ ಹಿಂದೂ ಪವಿತ್ರ ಸಾಹಿತ್ಯದಲ್ಲಿ ಒಂದು ಒಂದೇ ಪಠ್ಯವು ದೇವರ ಪೃಷ್ಠ ಪಿತೃತ್ವ ಮತ್ತು ಮನುಷ್ಯನ ಭ್ರಾತೃತ್ವದ ಸಿದ್ಧಾಂತವನ್ನು ಸಮರ್ಥಿಸುತ್ತದೆ ಅಥವಾ ಸೂಚಿಸುತ್ತದೆ ಇದು ಕ್ರಿಶ್ಚಿಯನ್ ಧರ್ಮದ ಶುದ್ಧ ಸಾಹಿತ್ಯ ಚೌರ್ಯವಾಗಿದೆ ಅವರು ಅದನ್ನು ಅಳವಡಿಸಿಕೊಂಡಿದ್ದಾರೆ ಎಂದು ನಾವು ಸಂತೋಷ ಪಡುತ್ತೇವೆ ಎಲ್ಲ ಕೆಳ ಜಾತಿಗಳನ್ನು ಮತ್ತು ವಿಶೇಷವಾಗಿ ಬಡ ಪರಿವಾರದವರನ್ನು ಅಸಹ್ಯ ಮನೋಭಾವದಿಂದ ನೋಡುವ ಬ್ರಾಹ್ಮಣನು ಅವರನ್ನು ಕೋತಿ ಮತ್ತು ದುಷ್ಟರಿಂದ ಹುಟ್ಟಿದ ವಿಭಿನ್ನ ಜೀವಿಗಳೆಂದು ಪರಿಗಣಿಸುತ್ತಾನೆ ಅವರು ದೇವರ ಪಿತೃತ್ವ ಮನುಷ್ಯನ ಭ್ರಾತೃತ್ವವನ್ನು ನಂಬುತ್ತಾರೆ ಒಬ್ಬ ಬ್ರಾಹ್ಮಣ ಮನುಷ್ಯನ ಸಹೋದರತ್ವವನ್ನು ನಂಬಿದರೆ ಅವನು ಇತರೆ ಜಾತಿಗಳ ಪುರುಷರಿಗೆ ಮತ್ತು ಪಾಶ್ಚಿಮಾತ್ಯ ಸಹೋದರರಿಗೆ ಈ ಬಗ್ಗೆ ಹೊಸದಾಗಿ ಕಂಡುಕೊಂಡ ಸಿದ್ಧಾಂತದ ಸಾಮಾಜಿಕ ಸೌಲಭ್ಯಗಳು ಮತ್ತು ಆತಿಥ್ಯಗಳನ್ನು ಯಾಕೆ ನಿರಾಕರಿಸುತ್ತಾನೆ ಭಾರತದಲ್ಲಿ ಮನುಷ್ಯನ ಭ್ರಾತೃತ್ವವಿದ್ದರೆ ಅತ್ಯಂತ ಅಜಾಗರೂಕ ವೀಕ್ಷಕನು ಅವರು ಗುರುತಿಸಿರುವ ಯಾವುದೇ ಸಹೋದರತ್ವವಿಲ್ಲ ಎಂದು ಹೇಳಲು ಹಿಂಜರಿಯಬೇಕಾಗಿಲ್ಲ ಈ ಹೇಳಿಕೆಗೆ ಭಾರತದ ಹಿಂದೂ ಸ್ತ್ರೀಯರು ಯಾವ ವಿಷಯ ವಸ್ತುಗಳ ವಿಷಯವಾಗಿ ಇದ್ದಾರೆಂಬುದಕ್ಕೆ ಹೆಸರಿಲ್ಲದ ಭಯಾನಕತೆಗಳು ಉತ್ತರಿಸಲಿ ಇಂಗ್ಲಿಷ್ ಸರ್ಕಾರವು ಪ್ರಾಚೀನ ಧಾರ್ಮಿಕ ಹಿಂದೂ ಸಂಸ್ಥೆಯಾದ ಸತಿ ಸಹಗಮನ ಪದ್ಧತಿ ಮೇಲೆ ಬಲವಾದ ಕೈ ಹಾಕುವವರೆವಿಗೂ ಪ್ರತಿ ವರ್ಷ ನೂರಾರು ಹಿಂದೂ ವಿಧವೆಯರು ಸಂತೋಷದಿಂದ ತಮ್ಮ ಮೃತ ಗಂಡಂದಿರ ಚಿತೆಗಳಿಗೆ ಬಳಿಗೆ ಹಾರುತ್ತಿದ್ದರು ಹೀಗೆ ತಮ್ಮ ದೇಹವನ್ನು ಸುಟ್ಟು ಹಾಕಿದ ಜ್ವಾಲೆಗಳನ್ನು ಅಪ್ಪಿಕೊಳ್ಳುತ್ತಿದ್ದರು ಆದರೆ ಹಿಂದೂ ವೈಧವ್ಯದ ಹೆಸರಿಲ್ಲದ ಭಯಾನಕತೆ ಮತ್ತು ಜೀವಂತ ನರಕಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲಿಲ್ಲ ನಮ್ಮ ಹಿಂದೂ ಮಿತ್ರರು ತಮ್ಮ ಧರ್ಮವು ಹಿಂದೂ ವಿಧವೆಗೆ ವಿಶೇಷವಾಗಿ ಬಾಲ ವಿಧವೆಗೆ ಏನು ಮಾಡಿದೆ ಎಂದು ಹೇಳಲಿ ಅವರ ತಲೆಯನ್ನು ಅಪರಾಧಿಯಂತೆ ಬೋಳಿಸಿಕೊಂಡು ಅವಳ ಆಭರಣಗಳನ್ನು ಕಳಚಿ ಚಿಂದಿ ಬಟ್ಟೆಯನ್ನು ಧರಿಸಿ ನಾವು ಕಲ್ಪಿಸಿಕೊಳ್ಳುವುದಕ್ಕಿಂತಲೂ ಕೆಟ್ಟ ಗುಲಾಮಗಿರಿಯ ಸ್ಥಾನಕ್ಕೆ ಇ ಇಳಿಸಲ್ಪಟ್ಟು ಕುಟುಂಬದ ಸಾಮಾನ್ಯ ದುಡಿಮೆ ಮತ್ತು ಜಾಡಮಾಲೆಯನ್ನು ಇನ್ನೂ ಕೆಟ್ಟ ಮತ್ತು ಹೆಸರಿಲ್ಲದ ಉಪಯೋಗಗಳಿಗೆ ಹಾಕದೆ ಆಗಾಗ್ಗೆ ಇನ್ನೂ ಕೆಟ್ಟ ಮತ್ತು ಹೆಸರಿಲ್ಲದ ಪ್ರಯೋಗಗಳಿಗೆ ಉಪಯೋಗ ಒಳಪಡಿಸಲಿಲ್ಲವೇ ಈ ಸ್ಥಿತಿಗೆ ಹಿಂದೂ ಧರ್ಮದ ಅನುಮತಿಯ ಮೇರೆಗೆ ಬಡ ವಿಧವೆಯರನ್ನು ಕಡಿಮೆ ಮಾಡಲಾಗುತ್ತದೆ ಕೇವಲ ಎರಡು ವರ್ಷಗಳ ಹಿಂದೆ ಬ್ರಿಟಿಷ್ ಸರ್ಕಾರವು ಅನುಮೋದನೆಯ ವಯಸ್ಸನ್ನು ಹೆಚ್ಚಿಸಲು ಹೊಸ ಮತ್ತು ಕಠಿಣ ಕಾನೂನನ್ನು ಜಾರಿಗೆ ತರುವಂತೆ ಮನವಿ ಮಾಡಲಾಯಿತು ಈ ಕಾನೂನನ್ನು ಹಿಂದೂ ತನ್ನ ಬಾಲ ಹೆಂಡತಿಯೊಂದಿಗಿನ ವಿವಾಹ ಸಂಬಂಧವನ್ನು ಪೂರ್ಣಗೊಳಿಸುವುದು ನ್ಯಾಯಸಮ್ಮತವಾಗಿತ್ತು ಕ್ರಿಶ್ಚಿಯನ್ ಆಸ್ಪತ್ರೆಗಳು ತಮ್ಮ ಬಾಲ್ಯಾವಸ್ಥೆಯಿಂದ ಸ್ವಲ್ಪವೇ ದೂರದಲ್ಲಿದ್ದ ದೌರ್ಜನ್ಯಕ್ಕೊಳಗಾದ ಪುಟ್ಟ ಹುಡುಗಿಯರಿಂದ ತುಂಬಿದ್ದವು ಸರ್ಕಾರವು ಮಧ್ಯ ಪ್ರವೇಶಿಸಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಈ ಅಪರಾಧಗಳನ್ನು ನಿಲ್ಲಿಸಬೇಕಾಯಿತು ಈ ಬಗ್ಗೆ ಭಾರತದಲ್ಲಿ ಅದೆಷ್ಟು ಉತ್ಸುಕತೆ ಇತ್ತೆಂದರೆ ಹೊಸ ದಂಗೆಗೆ ಎಡೆಮಾಡಿಕೊಡುವ ಕೊಡಬಹುದಾದ ಧಾರ್ಮಿಕ ಕ್ರಾಂತಿಯು ಸನ್ನಿಹಿತವಾಗಬಹುದೆಂದು ಭಯಪಟ್ಟಿತ್ತು